ನಾನು ಕೃಷ್ಣ ಬೆಲಗೌಡರು ನಮ್ಮೆಲ್ಲ ಸೇರಿ ಈ ಮಾಧ್ಯಮ ಗೋಷ್ಠಿ ಕರೀಬೇಕಾಗಿತ್ತು. ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಪ್ಪ ಇದ್ದಾರೆ. ಸೊ ನನಗೆ ಮುಗಿಸಿ ಲೇಟ್ ಆಗ್ತದೆ ಅಂತ ಹೇಳಿ ಈ ಮಾಧ್ಯಮ ಗೋಷ್ಠಿ ಕರೆದಿದ್ದೆ. ನಾಳೆ ನಾಡಪ್ರಭು ಕೆಂಪೇಗೌಡರ 514ನೇ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಸರ್ಕಾರ ಒಂದು ಅಂತಾರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ಕೆಂಪೇಗೌಡರ ಹೆಸರಿನಲ್ಲಿ 3 ಜನಕ್ಕೆ ಕೊಡೋದು ಅಂತ ಹೇಳಿ ಹಿಂದೆ ತೀರ್ಮಾನ ಆಗಿತ್ತು. ನಾವು ಅದನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಆ ಯೋಜನೆ ಆ ಹೆಸರು ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರಿ ನೀವೆಲ್ಲ? ಇವರೇ ಸೋಷಿಯಲ್ ಮೀಡಿಯಾ ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರಿ? ಬೇಸಿಕ್ ಕಾಮನ್ ಸೆನ್ಸ್ ಇತ್ತು. ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡ್ಬೇಕಾದ್ರೆ ನೀವೆಲ್ಲ ಏನ್ ಹಿಂಗಿರ್ಬೇಕು? ಸರ್ಕಾರ ಏನು ಹಿಂದೆ ನಡ್ಕೊಂಡು ಬಂದಿತ್ತು ಅದನ್ನು ನಾವೇನು ಬದಲಾವಣೆ ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ದೇವೆ. ನಾಳೆ 3 ಜನಕ್ಕೆ ಈ ಪ್ರಶಸ್ತಿಯನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಒಂದು ಸಮಿತಿ ನಾವು ನೇಮಕ ಮಾಡಿದ್ದು ಬಿ ಎಲ್ ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ. ಸೊ ಅವರ ಸಮಿತಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಸಾಧಕರನ್ನು ಅವರು ಆಯ್ಕೆ ಮಾಡಿದ್ದಾರೆ. ಸೊ ಪ್ರಶಸ್ತಿ ಜೊತೆಗೆ ಒಂದು 5 ಲಕ್ಷ ರೂಪಾಯಿ ಅವಾರ್ಡ್ ಕೂಡ ಅವ್ರಿಗೆ ಕೊಡುವಂತ ಒಂದು ಪದ್ಧತಿ ಮೊದಲಿಂದ ಕೂಡ ಇತ್ತು. ಇದು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಹೆಸರಿಗೆ ಇವತ್ತು ಆ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಎಲ್ಲರೂ ಕೂಡ ಅಲ್ಲಿ ದುಡಿದಿದ್ದಾರೆ. ನಮ್ಮ ಡೈರೆಕ್ಟರ್ ಅವರ ಮುಖಂಡತ್ವದಲ್ಲಿ ಕೆಳಗಡೆಯಿಂದ ಒಂದು ಸಣ್ಣ ನರ್ಸ್ ಇಂದ ಹಿಡಿದು ಸ್ವೀಪರ್ ಇಂದ ಹಿಡಿದು ಡಾಕ್ಟರ್ ಮಂಜುನಾಥ್ ಅವರು ಕೂಡ ಎಲ್ಲರೂ ಕೂಡ ಅಲ್ಲಿ ದುಡಿದಿದ್ದಾರೆ. ಸೊ ಅದಕ್ಕೆ ಒಂದು ಸಂಸ್ಥೆಗೆ ಕೊಡಬೇಕು ಅಂತ ಹೇಳಿ ಬಹಳ ಕಡಿಮೆ ದರದಲ್ಲಿ 1600 ಬೆಡ್ ಇವತ್ತು ಅಷ್ಟು ಸಣ್ಣ ಮೊತ್ತದಿಂದ ಇವತ್ತು ಎಲ್ಲ ವರ್ಗದ ಜನರಿಗೆ ಆಪರೇಷನ್ ಮಾಡ್ತಾರೆ. ಮೊನ್ನೆ ಬಹಳ ಜನ ಕೂಡ ಆ ಕೆಲಸ ನೋಡಿ ಹೊರಗಡೆ ದೇಶದವರು ಎಲ್ಲ ಬಹಳ ಜನ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಸೊ ಬಹಳ CSR ಅಲ್ಲಿ ಬೇರೆ ಬೇರೆ ರೀತಿಯಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದಕ್ಕೆ ನಾನು ಸರ್ಕಾರದ ಪರವಾಗಿ ಇವತ್ತು ಜಯದೇವ ಹೃದಯ ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಗೆ ಒಂದು ಪ್ರಶಸ್ತಿ, ಎರಡನೇದು ನಿತಿನ್ ಕಾಮತ್ ಅಂತ ಹೇಳಿ ಒಬ್ಬ ಯುವಕ ಸ್ಟಾರ್ಟ್ಅಪ್ ಮಾಡಿದಂತ ಒಬ್ಬ ಯುವಕ ಬಹಳ ದೊಡ್ಡ ಹೆಸರನ್ನ ಪಡೆದಿದ್ದಾರೆ. ಜರೋಡ ಅನ್ನೋ ಒಂದು ಸಂಸ್ಥೆ, ಅವನ ಈ ವಯಸ್ಸಿಗೆ 25% ಹಣ ಸಂಪಾದನೆ ಮಾಡಿದಂತ ಹಣನ ಆತ ಸೋಷಿಯಲ್ ಆಕ್ಟಿವಿಟೀಸ್ಗೆ ಕಂಪ್ಲೀಟ್ ಮಾರ್ಕ್ ಮಾಡಿಟ್ಟಿದ್ದಾರೆ. ಸೊ 2016ರಲ್ಲಿ ಟಾಪ್ 10 ನಮ್ಮ ಭಾರತೀಯರ ಪೈಕಿ ಈತ ಬೆಳ್ಕೊಂಡು ಬಂದಿದ್ದು ಮತ್ತು BSc ಮತ್ತು ಡನ್ ಫೈನಾನ್ಷಿಯಲ್ ವರ್ಷದಲ್ಲಿ ಉದ್ಯೋಗ ಒಳ್ಳೆ ಉದ್ಯೋಗಿ ಉದ್ಯಮಿ ಅಂತ ಹೇಳಿ ಹೆಸರು ಕೂಡ ಹಿಂದೆ ಪಡೆದಿದ್ರು. ಸೊ ಬಹಳ ಜನ ಈತನ ಒಂದು ದೊಡ್ಡ ನಮ್ಮ ಸಂಸ್ಥೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋ ಜೊತೆಗೆ ಈ ಹೊಸ ಸ್ಟಾರ್ಟ್ಅಪ್ ನ ಮಾಡಿ ಆಮೇಲೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಂತ ಈ ಚಿಕ್ಕ ವಯಸ್ಸಲ್ಲೇ ಬೆಂಗಳೂರಿನ ಒಬ್ಬ ಪ್ರಮುಖ ಯುವಕ ಆತನಿಗೆ ನಿತಿನ್ ಕಾಮತ್ಗೆ ನಾವು ಇವತ್ತು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಮತ್ತೊಂದು ಪ್ರಶಸ್ತಿ ಕ್ರೀಡೆಯಲ್ಲಿ ಆಯ್ಕೆ ಮಾಡಿದ್ರು, ಬಹಳ ಹೆಸರುಗಳೆಲ್ಲ ಬಂತು, ಕ್ರಿಕೆಟ್ ಬೇರೆ ಬೇರೆ ಎಲ್ಲ ಬಂತು. ಅದಿತಿ ಅಶೋಕ್ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ,
ಟೋಕಿಯೋ ಒಲಿಂಪಿಕ್ ನಲ್ಲಿ ನಾಲ್ಕನೇ ಸ್ಥಾನ ಮುನ್ನಡೆಸ್ತಾ ಇದ್ದ ಆದಿತಿ ಅಶೋಕ್ ಸೊ ಟೋಕಿಯೋದಲ್ಲಿ ಫೋರ್ತ್ ಪ್ಲೇಸ್. ಇಡೀ ಭಾರತ ದೇಶವನ್ನೇ ನಮ್ಮ ಗಾಲ್ಫ್ ನಲ್ಲಿ ಸಾಧನೆ ಮಾಡಿಕೊಂಡು ಹೆಸರನ್ನ ಪಡ್ಕೊಂಡು ಬಂದಿದ್ವು. ನಮ್ಮ ವಿಶ್ವದಲ್ಲೇ ಒಂದು ಉತ್ತಮವಾದಂತ ಅಗ್ರಸ್ಥಾನ, ಒಂದು 50 ಜನದಲ್ಲೇ ಇವತ್ತು ಇಡೀ ವಿಶ್ವದಲ್ಲೇ ಇವತ್ತು ಆ ಹೆಸರು ಇವತ್ತು ಬಹಳ ಪ್ರಚುರವಾಗಿದೆ. ಸೊ ಒಳ್ಳೆ ಇನ್ನ ನಿಕಟಷ್ಟು ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಾವು ಅವ್ರು ಮಾಡಿದಂತ ಸಾಧನೆ, ಅವರು ಹಕ್ಕು ಇವೆಲ್ಲ ಕೂಡ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಮಹಿಳೆ. ಸೊ ಒಂದು ಮಹಿಳೆ ಕೂಡ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 3 ಜನಕ್ಕೆ ಆಯ್ಕೆ ಮಾಡಿ ನಾಳೆ ಸರ್ಕಾರ ಪ್ರದಾನ ಮಾಡುವಂತ ಕೆಲಸ ಮಾಡ್ತದೆ. ಇದನ್ನ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ತುರ್ತಾಗಿ ಇವತ್ತು ಮಾಧ್ಯಮಗೋಷ್ಠಿ ಮುಖಾಂತರ ಈ ಒಂದು ಸಂದೇಶವನ್ನ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೇವೆ. ಇದಲ್ಲದೆ ಹಿಂದೆ ಸರ್ಕಾರ ರಾಜ್ಯ ಮಟ್ಟದ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಅದನ್ನು ನಾವು ಡಿಸ್ಟರ್ಬೆನ್ಸ್ ಮಾಡಕ್ ಹೋಗಿಲ್ಲ. ಇಲ್ಲಿ ಈ ಕಾರ್ಯಕ್ರಮ ಸ್ವಲ್ಪ ಮುಗಿಸಿ ಜರೂರಾಗಿ ನಾನು ಹಾಸನಗೂ ಹೋಗ್ಬೇಕು ಅಂತ ತೀರ್ಮಾನ.